ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ಅಧಿಕಾರಕ್ಕಾಗಿ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಪದೇ ಪದೇ ಹೊಂದಾಣಿಕೆ ಮಾಡಿಕೊಳ್ಳೋ ಜೆಡಿಯು ಅಧ್ಯಕ್ಷ ಹಾಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗ ಮತ್ತೆ ಬಿಜೆಪಿ ನೇತೃತ್ವದ ಎನ್ಡಿಎ ಕೈ ಹಿಡಿದಿದ್ದಾರೆ. ಹಾಗೆ ನೋಡಿದ್ರೆ ಈ ಬೆಳವಣಿಗೆಯಿಂದ ಪ್ರಸಕ್ತ ಚುನಾವಣಾ ಟೈಮ್ನಲ್ಲಿ ಹಾಗೆ ರಾಜಕೀಯ ಚದುರಂಗದ ಆಟದಲ್ಲಿ ಬಿಜೆಪಿಗೆ ಹೆಚ್ಚು ಅನುಕೂಲ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಮುಖ್ಯಮಂತ್ರಿಯಾಗಿ ಜನವರಿ 28ನೇ ತಾರೀಕು 9ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ನಿತೀಶ್ ಹಿಂದಿನ 10 ವರ್ಷಗಳಲ್ಲಿ 5 ಸಲ ತಮ್ಮ ಮಿತ್ರ ಪಕ್ಷಗಳನ್ನ ಚೇಂಜ್ ಮಾಡಿದ್ದಾರೆ. ಇದಕ್ಕಾಗಿನೇ ಅವರನ್ನ ಪಲ್ಟು ಕುಮಾರ್ ಅಂತಾನೂ ಕರೀತಾರೆ. ಅಂದ್ರೆ ಪದೇ ಪದೇ ಪಕ್ಷಾಂತರ ಮಾಡ್ತಾರೆ ಅಂತ ಒಂದು ಮಾತು. ಆದ್ರೆ ತಾನು ಬೇರೆ ಪಕ್ಷಗಳಂತಲ್ಲ, ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಕರೆಸ್ಕೊಳ್ಳೋ ಬಿಜೆಪಿ ಈಗಿಂದು ಸೇರಿದ ಹಾಗೆ 2 ಸಲ ಜೆಡಿಯು ಸಖ್ಯವನ್ನ ಬೆಳೆಸಿದೆ. ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಕೂಡ ನಿತೀಶ್ ಅವರ ಜೊತೆ 2 ಸಲ ಕೈ ಜೋಡಿಸಿದೆ. ನಿತೀಶ್ ಜೊತೆಗಿನ ಮೈತ್ರಿಯಿಂದ ಬಿಜೆಪಿಗೆ ಹೇಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಲೋಕಸಭಾ ಎಲೆಕ್ಷನ್ಗೆ ಇನ್ನೇನು ಸ್ವಲ್ಪ ದಿನ ಬಾಕಿ ಇರೋ ಟೈಮ್ನಲ್ಲಿ ಉತ್ತರ ಭಾರತದ ಹಿಂದಿ ಮಾತನಾಡೋ ಪ್ರಮುಖ ರಾಜ್ಯಗಳಲ್ಲಿ ಬಿಜೆಪಿಗೆ ಅಧಿಕಾರದಲ್ಲಿ ಪಾಲು ಸಿಕ್ಕಿದೆ. ಎರಡನೇದು, ಈ ಬೆಳವಣಿಗೆಯಿಂದ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಸಿಗೋ ಚಾನ್ಸಸ್ ಕೂಡ ಇದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಒಟ್ಟು 40 ಸ್ಥಾನಗಳ ಪೈಕಿ 39ರಲ್ಲಿ ಈ ಕೂಟ ಜಯ ಗಳಿಸಿತ್ತು. ತಾನು ಸ್ಪರ್ಧೆ ಮಾಡಿದಂತಹ ಎಲ್ಲ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ರೆ, ಜೆಡಿಯು ಸ್ಪರ್ಧೆ ಮಾಡಿದ 17ರಲ್ಲಿ 16 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಈ ಮೈತ್ರಿಕೂಟವನ್ನ ನಿತೀಶ್ 2020ರಲ್ಲಿ ತೊರೆದಾದ ಮೇಲೆ ಬಿಹಾರದಲ್ಲಿ ಬಿಜೆಪಿಯ ಸ್ಥಿತಿ ಅಷ್ಟೇನು ಆಶಾದಾಯಕವಾಗಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಿತೀಶ್ ಅವರ ಸ್ವಿಚ್ ಶಾಟ್ನಿಂದ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇದು, ಜೆಡಿಯುವನ್ನ ತನ್ನ ಕಡೆಗೆ ಸೆಳೆದಂತಹ ಎನ್ಡಿಎ ಪ್ರತಿಸ್ಪರ್ಧಿ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರಿ ಹೊಡೆತ ಕೊಡೋದ್ರಲ್ಲೂ ಕೂಡ ಸಕ್ಸಸ್ ಆಗಿದೆ. ಈ ಏಟಿನಿಂದ ಚೇತರಿಸಿಕೊಳ್ಳೋದಕ್ಕೆ ಮೈತ್ರಿಕೂಟಕ್ಕೆ ಖಂಡಿತ ಕಷ್ಟ. ಹಾಗೇನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಪೂರ್ವದಿಂದ ಪಶ್ಚಿಮಕ್ಕೆ ಯಾತ್ರೆಗೂ ಕೂಡ ಹಿನ್ನಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆ ಇಂಡಿಯಾ ಬಣದ ಸದಸ್ಯರ ಸಂಖ್ಯೆಯನ್ನ ತಗ್ಗಿಸಿರೋದಷ್ಟೇ ಅಲ್ಲ, ವಿರೋಧಿ ನಾಯಕರ ಮನಸ್ಥೈರ್ಯವನ್ನು ಕೂಡ ಕಂಪ್ಲೀಟ್ ಆಗಿ ಕುಗ್ಗಿಸ್ಬಿಟ್ಟಿದೆ. ಇನ್ನು ಕೊನೆಯದಾಗಿ, ಈ ಹೊಸ ಅಧ್ಯಾಯದಿಂದ ವಿಭಿನ್ನ ಪ್ರಾದೇಶಿಕ ಪಕ್ಷಗಳು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಕಾಂಗ್ರೆಸ್ಗೆ ಮೈತ್ರಿಕೂಟವನ್ನ ಮುನ್ನಡೆಸೋ ಸಾಮರ್ಥ್ಯ ಇಲ್ಲ ಅಂತ ಬಿಜೆಪಿ ತನ್ನ ಪ್ರಚಾರದಲ್ಲಿ ಇದನ್ನ ಬಳಸ್ಕೊಳ್ಳೋದು ಗ್ಯಾರಂಟಿ. ಹಾಗಂತ ಇದು ಕೇವಲ ಬಿಜೆಪಿಗೆ ಮಾತ್ರ ಲಾಭ ಅಲ್ಲ, ನಿತೀಶ್ಗೂ ಕೂಡ ಹೌದು. 72 ವರ್ಷ ವಯಸ್ಸಿನ ನಿತೀಶ್ ಕುಮಾರ್ 2014ರಲ್ಲಿ ಕೆಲವು ತಿಂಗಳು ಹೊರತುಪಡಿಸಿದ್ರೆ 2005ರಿಂದ ಕೂಡ ಬಿಹಾರದ ಮುಖ್ಯಮಂತ್ರಿಯಾಗಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದ್ರ ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಒಳ್ಳೆ ಫಲಿತಾಂಶವನ್ನ ಅವರು ಎದುರು ನೋಡಬಹುದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಅದೇನಂತಂದ್ರೆ, ಒಂದ್ ವೇಳೆ ಮುಂಬರುವ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದ್ದೇ ಆದ್ರೆ, ಚುನಾವಣೆ ನಂತರವೂ ಕೂಡ ನಿತೀಶ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಇದ್ರ ಬಗ್ಗೆ ಸ್ಪಷ್ಟತೆ ಅಂತೂ ಇಲ್ಲ. ಕೇಂದ್ರದಲ್ಲಿ ಮತ್ತೆ ಅಧಿಕಾರ ಹಿಡಿಯೋ ನಿರೀಕ್ಷೆಯಲ್ಲಿರೋ ಬಿಜೆಪಿ ಆಗ ಕೇಂದ್ರ ಸಚಿವರಾಗಿ ಬನ್ನಿ ಅಂತ ನಿತೀಶ್ ಅವರ ಮೇಲೆ ಒತ್ತಡ ಹಾಕಬಹುದು. ಇದು ಬಿಹಾರದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗೋದಕ್ಕೆ ದಾರಿಯನ್ನ ಸುಗಮವಾಗಿ ಮಾಡುತ್ತೆ. ಹಾಗೆ ಬಿಹಾರ ವಿಧಾನಸಭೆಯ 243 ಸದಸ್ಯ ಬಲದಲ್ಲಿ ಬಿಜೆಪಿ 78 ಹಾಗೆ ಜೆಡಿಯು 45 ಸದಸ್ಯರನ್ನ ಹೊಂದಿದೆ. ಬಿಹಾರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಯಾಕಿಷ್ಟು ಪ್ರಮುಖರಾಗ್ತಾರೆ ಅನ್ನೋ ಪ್ರಶ್ನೆಯಲ್ಲಿ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ 1974-75ರ ಜೆಪಿ ಚಳವಳಿಯಿಂದ ಹೊರಹೊಮ್ಮಿದ ಈ ನಾಯಕನಿಲ್ಲದೆ ಬಿಜೆಪಿ ಅಥವಾ ಆರ್ಜೆಡಿಗೆ ಅಧಿಕಾರದ ಗದ್ದುಗೆ ಏರೋದಕ್ಕೆ 2000ರ ಇಸವಿಯಿಂದ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಯಾಗಿ 2005ರಿಂದ ಬಿಜೆಪಿ ಸಖ್ಯದಲ್ಲಿದ್ದ ನಿತೀಶ್ 2013ರಲ್ಲಿ ಕೇಸರಿ ಪಕ್ಷವನ್ನ ಬದಿಗಿಟ್ಟು 2014ರ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಗಿಳಿದಿದ್ರು. ಅವರ ಜೆಡಿಯು ಉತ್ತಮ ಅನ್ನಬಹುದಾದ 15.8% ಮತ ಗಳಿಸಿ ತನಗೂ ಅಸ್ತಿತ್ವ ಇದೆ ಅನ್ನೋದನ್ನ ಸಾಬೀತು ಮಾಡಿತ್ತು. ಅಷ್ಟೇ ಅಲ್ಲ, ತನ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಜೆಡಿಯು ಪಾಲಿನ ಮತಗಳು ಮಿತ್ರ ಪಕ್ಷಕ್ಕೂ ಬರೋ ಹಾಗೆ ಮಾಡೋದಾಗಿ ನಿತೀಶ್ ಕುಮಾರ್ ತೋರಿಸ್ಕೊಟ್ಟಿದ್ರು. ಇದರಿಂದ ಇತರ 2 ಪಕ್ಷಗಳಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ತಾನು ಅತ್ಯಗತ್ಯ ಅಂತ ಮನವರಿಕೆ ಮಾಡಿದ್ರು. 2019ರ ಲೋಕಸಭೆ ಹಾಗೆ 2020ರ ವಿಧಾನಸಭೆಯ ಚುನಾವಣೆಗಳು ಇದನ್ನ ಸಾಬೀತು ಕೂಡ ಮಾಡಿದೆ.
ಸೊ ಬಿಹಾರದಲ್ಲಿ ನಿತೀಶ್ ಅವರನ್ನ ಸುಶಾಸನ್ ಬಾಬು ಅಂದ್ರೆ ಒಳ್ಳೆಯ ಆಡಳಿತಗಾರ ಅಂತಾನು ಕೂಡ ಕರೆದಿದ್ದಿದೆ. ತಮ್ಮ 2005 ಹಾಗೆ 2010 ಅಧಿಕಾರದ ಅವಧಿಯಲ್ಲಿ ಈ ಸಮಾಜವಾದಿ ನಾಯಕ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ರು. ಹಿಂದುಳಿದ ಕುರ್ಮಿ ಸಮುದಾಯದ ಈ ನಾಯಕ ಯಾದವರನ್ನ ಹೊರತುಪಡಿಸಿದ ಹಿಂದುಳಿದ ವರ್ಗಗಳು, ಆರ್ಥಿಕವಾಗಿ ಹಿಂದುಳಿದವರು, ಹಾಗೇನೆ ಅತಿ ಹಿಂದುಳಿದ ಪರಿಶಿಷ್ಟ ಜಾತಿಗಳ ಮತವನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬಿಜೆಪಿ ಜೊತೆಗಿನ ಹೊಂದಾಣಿಕೆ ಈ ಬಣಕ್ಕೆ ಮೇಲ್ವರ್ಗದ ಹಾಗೆ ಕೆಲವು ಬೇರೆ ಸಮುದಾಯಗಳ ಮತಗಳನ್ನು ಕೂಡ ತರುತ್ತೆ. ಜೆಡಿಯು ಏನಾದ್ರೂ ಆರ್ಜೆಡಿ ಜೊತೆ ಹೋದ್ರೆ ಆ ಗುಂಪಿಗೆ ಮುಸ್ಲಿಂ ಯಾದವ ಸಮುದಾಯದ ಮತಗಳು ಶೇಕಡ 30%ನಷ್ಟು ಸೇರ್ಪಡೆಯಾಗುತ್ತೆ. ಹೀಗಾಗಿ ನಿತೀಶ್ ಅವರನ್ನ ಈ ಎರಡೂ ಪಕ್ಷಗಳು ನಿರ್ಲಕ್ಷ್ಯ ಮಾಡೋದಿಲ್ಲ. ಇನ್ನು 2000 ಇಸ್ವಿಯಲ್ಲಿ ಬಿಹಾರವನ್ನ ವಿಭಜಿಸಿ ಜಾರ್ಖಂಡ್ ರಾಜ್ಯವನ್ನ ಸ್ಥಾಪಿಸಿದ ಮೇಲೆ ಬಿಹಾರದಲ್ಲಿ ಎಂದೂ ಬಹುಮತದ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ. ಇಲ್ಲಿ ಯಾವಾಗ್ಲೂ ಅಧಿಕಾರಕ್ಕಾಗಿ 3 ಕುದುರೆಗಳ ಓಟ ನಡೀತಾನೆ ಇರುತ್ತೆ. ತಮ್ಮ ದೀರ್ಘ ಅಧಿಕಾರದ ಅವಧಿಯಲ್ಲಿ ಈ ಬತ್ತಳಿಕೆ ಅಥವಾ ದೌರ್ಬಲ್ಯವನ್ನ ಈ ನಾಯಕ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಹಾಗೆ ತಮ್ಮ ಸುದೀರ್ಘ ಅಧಿಕಾರದ ಅವಧಿಯ ಹಾಗೆ ತಮ್ಮ ಪಕ್ಷದ ಕುಸಿತ ಇರೋ ಬಲದ ಹೊರತಾಗಿಯೂ ಜೆಡಿಯುವನ್ನ ಒಟ್ಟಿಗೆ ನಡೆಸಿಕೊಂಡು ಹೋಗುವಲ್ಲಿ ನಿತೀಶ್ ಕುಮಾರ್ ಯಶಸ್ವಿಯಾಗಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದ ಈ ನಾಯಕ ಹೋದ ವರ್ಷ ಇಂಡಿಯಾ ಗುಂಪು ಅಸ್ತಿತ್ವಕ್ಕೆ ಬರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ತಾವು ಕೂಡ ಈ ಕೂಟದ ಅಧ್ಯಕ್ಷ ಅಥವಾ ಸಂಚಾಲಕ ಆಗ್ಬಹುದು ಅಂತ ಅನ್ಕೊಂಡಿದ್ರು. ಅವರಿಗೆ ಪ್ರಧಾನಿ ಪದವಿ ಮೇಲೆ ಕೂಡ ಕಣ್ಣಿತ್ತು. ಆದ್ರೆ ಅವರ ಭಾನುವಾರದ ನಡೆ ಈ ಆಕಾಂಕ್ಷೆಗಳಿಗೆ ಒಂದು ತೆರೆ ಎಳೆದ್ಬಿಟ್ಟಿದೆ. ನಿತೀಶ್ ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾದದ್ದು 2000 ಇಸವಿಯಲ್ಲಿ. ಆದ್ರೆ 7 ದಿನಗಳಲ್ಲೇ ಅವರು ಪದವಿಯನ್ನ ತ್ಯಜಿಸಬೇಕಾಯ್ತು. ನಂತರ 2005ರಲ್ಲಿ ಬಿಜೆಪಿ ಜೊತೆಗೆ ಸಂಬಂಧ ಬೆಳೆಸಿ ಮುಖ್ಯಮಂತ್ರಿ ಆದ್ರು. 2013ರಲ್ಲಿ ಲಾಲು ಪ್ರಸಾದ್ ಯಾದವ್ ಸಖ್ಯ ಬೆಳೆಸಿದ್ರು. 2014ರಲ್ಲಿ ಏಕಾಂಗಿಯಾಗಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ರು ಕೂಡ 2015ರಲ್ಲಿ ಲಾಲು ಜೊತೆಗೆ ವಿಧಾನಸಭಾ ಚುನಾವಣೆಯನ್ನ ಫೇಸ್ ಮಾಡಿದ್ರು. ಇನ್ನು 2017ರಲ್ಲಿ ಮತ್ತೆ ಎನ್ಡಿಎ ತೆಕ್ಕೆಗೆ ಬಂದ ಅವರು ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಅವರ ವಿರುದ್ಧ ಭ್ರಷ್ಟಾಚಾರದ ಪ್ರಕರಣ ದಾಖಲಿಸಿದ್ರು. 2019ರ ಲೋಕಸಭಾ ಹಾಗೆ 2020ರ ವಿಧಾನಸಭೆ ಚುನಾವಣೆಗಳನ್ನ ಕೇಸರಿ ಪಕ್ಷದ ಜೊತೆಗೂಡೆ ಫೇಸ್ ಮಾಡಿದ್ರು. ಆದರೆ ಬಳಿಕ ಬಿಜೆಪಿ ಸಖ್ಯ ತೊರೆದು ಆರ್ಜೆಡಿ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬಂದ್ರು. ಈಗ 2024ರಲ್ಲಿ ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಇಂಡಿಯಾ ಗುಂಪಿನಿಂದ ನೇರವಾಗಿ ಎನ್ಡಿಎ ಅಂಗಳಕ್ಕೆ ಜಿಗಿದಿದ್ದಾರೆ. ಬಿಹಾರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ 2025ರ ಕೊನೆಯಲ್ಲಿ ನಡೆಯುತ್ತೆ. ಆಗ ಈ ಪಲ್ಟು ಕುಮಾರ್ ಅಂದ್ರೆ ನಿತೀಶ್ ಕುಮಾರ್ ಮತ್ತೆ ಎನ್ಡಿಎ ತೊರೆದು ಆರ್ಜೆಡಿ ಜೊತೆಗೂಡ್ತಾರಾ? ಹಾಗೇನೆ ಅವರು ನಡೆದುಕೊಂಡು ಬಂದಿರೋ ರಾಜಕೀಯ ಹಾದಿಯನ್ನ ನೋಡಿದ್ರೆ ಅಂಥ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ ಅಂತ ಹೇಳ್ಬಹುದು.